ಹಾಗಂತ ಪುಸ್ತಕ ಅಂದ್ರೆ ಗೊತ್ತಲ್ಲ, ಎಷ್ಟೇ ಚಿಕ್ಕದು ಅಂದ್ರೆ ಹಂಗೆ ಸ್ಟ್ರಗಲ್ ಅಂತ ಇದ್ದೇ ಇರತ್ತೆ. ಆದ್ರೆ ಇಲ್ಲೊಬ್ಬ ಕಾರ್ಟೂನಿಸ್ಟ್ ಇದಾರೆ, ಫಾರ್ ಅ ಚೇಂಜ್ ಅವರು ಕ್ಯಾನ್ವಾಸ್ ಮೇಲೆ ಕ್ಯಾರಿಕೇಚರ್ಸ್ ಬಿಡಿಸೋ ಬದಲು ಒಂದು ಸ್ಪೆಷಲ್ ಪುಸ್ತಕದಲ್ಲಿ ಚಿತ್ರದ ಸಾಲುಗಳನ್ನ ತೋರಿಸೋಕೆ ಪ್ರಯತ್ನಿಸಿದ್ದಾರೆ. ಏನದು ಸ್ಪೆಷಾಲಿಟಿ ಅಂತೀರಾ? ಇಲ್ಲಿದೆ ನೋಡಿ. ದೇಶಕಂಡ ಅಪರೂಪದ ವ್ಯಂಗ್ಯಚಿತ್ರ ಕಲಾವಿದ. ಇವರ ಕಾರ್ಟೂನ್ಗಳು ದೇಶದ ಪ್ರತಿಷ್ಠಿತ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿವೆ. ಪಾಂಡುರಂಗರಾವ್ ಕೈಯಲ್ಲಿ ಅರಳುವ ಕಾರ್ಟೂನ್ಗಳು ನಮ್ಮ ವ್ಯವಸ್ಥೆಯ ಹುಳುಕುಗಳನ್ನು ನೇರವಾಗಿ ಹಾಸ್ಯ ಮಾಡುತ್ತವೆ. ಹಾಗಾಗಿ ಎಲ್ರಿಗೂ ಕಲಾಕೃತಿಗಳು ತುಂಬಾ ಇಷ್ಟವಾಗುತ್ತವೆ. ಪಾಂಡುರಂಗರಾವ್ ಅವರ ಮತ್ತೊಂದು ಹೆಚ್ಚುಗಾರಿಕೆ ಅಂದ್ರೆ ಅತಿ ಚಿಕ್ಕ ಅನಿಮೇಷನ್ ಕಾರ್ಟೂನ್ ಪುಸ್ತಕದ ರಚನೆ. ಈ ಪುಸ್ತಕ ಕೇವಲ ಅರ್ಧ ಇಂಚು ಅಗಲವಿದೆ. ಪುಸ್ತಕದ ಗಾತ್ರದಲ್ಲಿ ಮಾತ್ರ ವಿಶೇಷತೆಯಲ್ಲ, ಅದರಲ್ಲಿರುವ ಚಿತ್ರಗಳ ರಚನೆಯಲ್ಲೂ ಕೂಡ ತುಂಬಾ ವಿಭಿನ್ನತೆ ಮೆರೆದಿದ್ದಾರೆ. ಪುಸ್ತಕದ ಹಾಳೆಗಳನ್ನು ವೇಗವಾಗಿ ತಿರುಗಿದಾಗ ಅಲ್ಲೊಂದು ಆಕರ್ಷಕ ಅನಿಮೇಷನ್ ಸೃಷ್ಟಿಯಾಗುತ್ತೆ. ಕ್ರೀಡೆಯೊಂದರ ಚಲನೆಯನ್ನ ಪ್ರತಿ ಹಾಳೆಯಲ್ಲಿ ಕ್ರಮಬದ್ಧವಾಗಿ ಹಂತ ಹಂತವಾಗಿ ಫ್ಲಿಪ್ಕಾರ್ಟ್ ಮೂಲಕ ಚಿತ್ರಿಸಿರುವ ಪರಿ ಬೆರಗು ಮೂಡಿಸುತ್ತೆ. ಮೊದಲ ತುಂಬಾ ದೂರದಲ್ಲಿ ಬೇಕಾದ ಪುಸ್ತಕಗಳು ಮಾಡಿದ್ದೆ, ಆದ್ರೆ ಈ ಸಣ್ಣ ಪುಸ್ತಕದ ಐಡಿಯಾ ಈ ಮೊನ್ನೆ ರೀಸೆಂಟ್ ಆಗಿ ಐಡಿಯಾ ಬಂತು. ಯಾಕೆ ಮಾಡಬಾರ್ದು ನೋಡೋಣ ಹೇಗಾಗುತ್ತೆ, ವಿದೌಟ್ ಗೋಲ್ಡ್ ರೆಕಾರ್ಡ್ ನಾಟ್ ನೋಡೋಣ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದೆ ಅಷ್ಟೇ. ಬಟ್ ಸ್ವಲ್ಪ ತೊಂದರೆ ಆಯ್ತು, ಕಷ್ಟ ಆಯ್ತು ಬಹಳ. ಯಾಕೆಂದ್ರೆ ಎನಿಮೇಷನ್ ಅಂದ್ರೆ ಸ್ವಲ್ಪ ಸ್ಮೂತ್ ಮೂಮೆಂಟ್ ಬರಬೇಕು, ಕೈಲಿ ಹಿಡ್ಕೊಳ್ಳೋ ಸಿಗಲ್ಲ, ಕೈಗೆ ಚಿಕ್ಕದಾಗಿ ಕಟ್ ಮಾಡಬೇಕು, ಬಹಳ ಸ್ಕಿಲ್ಫುಲ್ ಜಾಬ್ ಅದು. ಇವರ ಬಳಿ ಇಂತಹ ಸುಮಾರು 15 ಪುಸ್ತಕಗಳಿವೆ. ಪುಸ್ತಕದಲ್ಲಿ 70 ಪುಟಗಳಿವೆ. ಪರಿಸರ ಮತ್ತು ಕ್ರೀಡೆಗೆ ಸಂಬಂಧಪಟ್ಟ ವಿಷಯಗಳನ್ನ ಇಲ್ಲಿ ಚಿತ್ರಿಸಿದ್ದಾರೆ. ಇವರ ಈ ಪ್ರಯತ್ನಕ್ಕೆ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ನ ಗೌರವವೂ ದೊರೆತಿದೆ. ಈ ವಯಸ್ಸಿನಲ್ಲಿ ಅವರು ಮಾಡ್ತಾ ಇರೋ ಸಾಧನೆಗಳನ್ನ, ಅವ್ರ ಪುರಸ್ಕಾರಗಳನ್ನು ನೋಡಿದಾಗ ನಾವೆಲ್ಲ ತಲೆ ತಗ್ಸಂಗಾಗುತ್ತೆ. ನಾವನ್ನು ವ್ಯರ್ಥವಾಗಿ ನಮ್ಮ ವಯಸ್ಸನ್ನು ಏನೂ ಮಾಡಲಿಲ್ಲ. ಅವರು ಇಳಿ ವಯಸ್ಸಿನ ಎಷ್ಟೊಂದು ಸಾಧನೆ ಮಾಡಿ ವ್ಯಂಗ್ಯಚಿತ್ರೆಯಲ್ಲಿ ದೇಶಾದ್ಯಂತ ಅಂತಾರಾಜ್ಯದಲ್ಲಿ ಹೆಸರು ಗಳಿಸಿದ್ದಾರೆ. ಬಹಳ ಸಂತೋಷ, ಹೆಮ್ಮೆ ಪಡುವಂತದ್ದು. ಬುಕ್ ಬಹಳ ಸಂತೋಷ, ಇದನ್ನು ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ ಈ ತರ ಮಾಡಬಹುದು ಅಂತ. ಅಂಥದನ್ನ ಈ ವಯಸ್ಸಲ್ಲಿ ಮಾಡಿದ್ದಾರೆ ಅಂದ್ರೆ ಬಹಳ ಹೆಮ್ಮೆ. ಸರ್ಕಾರ ಇವರನ್ನು ಗೌರವಿಸಬೇಕು, ಗುರುತಿಸಬೇಕು. ಈ ಕಲೆಯನ್ನು ಮುಂದುವರಿಸಿಕೊಂಡು ಹೋಗೋದಕ್ಕೆ ಹಿಂಗೆ ಮುಂದಿನ ಪೀಳಿಗೆಯವರಿಗೆ ಈ ಒಂದು ಕಲೆಯ ಒಂದು ಮಹತ್ವ ತಿಳಿ ಹೇಳಬೇಕಾದ್ರೆ ಸರ್ಕಾರದ ಕರ್ತವ್ಯ. ನಿವೃತ್ತಿ ಆದ್ಮೇಲೆ ಆರಾಮಾಗಿ ಕಾಲ ಕಳೆಯೋದೇ ಮೇಲು ಅನ್ನೋ ಜನರಿರುವಾಗ 60 ಹರೆಯದಲ್ಲೂ ಇವರು ಇಂಥ ಸೃಜನಶೀಲ ಚಟುವಟಿಕೆಗಳಲ್ಲಿ ಭಾಗವಹಿಸಿರೋದು ನಿಜಕ್ಕೂ ಶ್ಲಾಘನೀಯ. ಮುಂದೆ ಇದೇ ಆರ್ಟ್ ಮೂಲಕ ಗಿನ್ನಿಸ್ ರೆಕಾರ್ಡ್ ಸೇರೋ ಇವರ ಆಸೆಗೆ ಆಲ್ ದಿ ಬೆಸ್ಟ್ ಹೇಳೋಣ. ಬೆಂಗಳೂರಿನಿಂದ ಯಶಸ್ವಿನಿ, ಸಮಯ ನ್ಯೂಸ್. ಸಿನಿಮಾ ಪ್ರಿಯರು ಖಂಡಿತವಾಗ್ಲೂ ನೋಡಲೇಬೇಕಾದ ಸುದ್ದಿ ಇದು. ಪ್ರಮುಖ ಕನ್ನಡ, ಹಿಂದಿ ಮತ್ತು ಇಂಗ್ಲಿಷ್ ಸಿನಿಮಾಗಳು